ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನಾನು ಯೋಗೇಶ್ ಕ್ಯಾಬ್ ಡ್ರೈವರ್ ಮೂರು ದಿವಸ ಟ್ರಿಪ್ ಮೇಲೆ ವೈನಾಡಿಗೆ ಹೋಗಿದ್ದೆ ಮೊದಲು ಎರಡು ದಿವಸದ ವಿಡಿಯೋನ ನೀವೆಲ್ಲ ನೋಡಿರ್ತೀರ ಅನ್ಕೊಳ್ತೀನಿ ಇವತ್ತು ಮೂರನೇ ದಿವಸ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಕ್ಔಟ್ ಆಯಿತು ಕಸ್ಟಮರ್ದು ವೈನಾಡಲ್ಲಿ ಅಲ್ಲಿಂದ ಸೀದಾ ವಾಪಸ್ ಬೆಂಗಳೂರಿಗೆ ಬಂದ್ವಿ ಮಿಡ್ಲಲ್ಲಿ ಊಟಕ್ಕೆ ಸ್ಟಾಪ್ ಅಷ್ಟೇ ಬೇರೆ ಪ್ಲೇಸಸ್ ನೋಡೋದಕ್ಕೆ ಎಲ್ಲಿಗೂ ಹೋಗ್ಲಿಲ್ಲ ಸೀದಾ ವಾಪಸ್ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ ಸೇಮ್ ಇದು ಸೇಮ್ ಲೊಕೇಶನ್ ಪಿಕಪ್ ಆಗಿದ್ದು ಮತ್ತೆ ಡ್ರಾಪ್ ಆಗಿದ್ದು ಸೇಮ್ ಲೊಕೇಶನ್ ಈ ಟ್ರಿಪ್ನ ನಾನು ಸವಾರಿಯಲ್ಲಿ ಹೋಗಿದ್ದೆ ಸವಾರಿ ಆ್ಯಪಲ್ಲಿ ಅಲ್ಲಿ ಈ ಟ್ರಿಪ್ ನ ಅರ್ನಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಈ ಟ್ರಿಪ್ ನ ಟೋಟಲ್ ಅಮೌಂಟ್ ಹತ್ತು ಸಾವಿರದ ಎಂಟುನೂರ ಐವತ್ತೊಂದು ರೂಪಾಯಿ ಇತ್ತು ಇದರಲ್ಲಿ ಸವಾರಿ ಕಮಿಷನ್ ಕಟ್ ಆಗಿ ನನಗೆ ಬರೋದು ಎಂಟು ಸಾವಿರದ ಏಳ್ನೂರ ರೂಪಾಯಿ ಮೂರು ದಿವಸಕ್ಕೆ ಗಾಡಿ ಓಡಿರೋದು ಏಳ್ನೂರ ನಲ್ವತ್ತು ಕಿಲೋಮೀಟರ್ ಈ ಮೂರು ದಿವಸದ ಟ್ರಿಪ್ ಲಿಮಿಟ್ ಏಳ್ನೂರ ಐವತ್ತು ಕಿಲೋಮೀಟರ್ ಇತ್ತು ಏಳ್ನೂರ ಐವತ್ತು ಕಿಲೋಮೀಟರ್ಗಿಂತ ಜಾಸ್ತಿ ಏನೋ ಓಡಿದ್ರೆ ಹನ್ನೆರಡು ರೂಪಾಯಿ ಪರ್ ಕಿಲೋಮೀಟರ್ ಗೆ ಸಿಕ್ತಾ ಇತ್ತು ಆದ್ರೆ ಜಾಸ್ತಿ ಓಡಿಲ್ಲ ಲಿಮಿಟ್ ಒಳಗೆ ಓಡಿದೆ ಹಾಗಾಗಿ ಎಂಟು ಸಾವಿರದ ಏಳ್ನೂರ ರೂಪಾಯಿನೇ ನನಗೆ ಸಿಕ್ಕಿದ್ದು ಏಳ್ನೂರ ನಲ್ವತ್ತು ಕಿಲೋಮೀಟರ್ ಗಾಡಿ ಅಲ್ವಾ ಒಂದು ಮೂವತ್ತೇಳು ಲೀಟರ್ ಡೀಸೆಲ್ ಹೋಗಿದೆ ಮೂವತ್ತೇಳು ಲೀಟರ್ ಡೀಸೆಲ್ ಅಂದ್ರೆ ಒಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಡೀಸೆಲ್ ಗೆ ಹೋದಂಗೆ ಎಂಟು ಸಾವಿರದ ಏಳ್ನೂರು ರೂಪಾಯಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಡೀಸೆಲ್ ತೆಗೆದ್ರೆ ಐದ್ ಸಾವಿರದ ನಾನೂರು ರೂಪಾಯಿ ಈ ಟ್ರಿಪ್ ಅಲ್ಲಿ ಸೇವ್ ಆದಂಗೆ ಇದನ್ನ ಈ ಸವಾರಿ ಆಪ್ ಅಲ್ಲೇ ಮಾಡಿದ್ದು ಮತ್ತೆ ಇದು ಸವಾರಿ ಆಪ್ ಅಲ್ಲಿ ಈ ಸೀಸನ್ ಅಲ್ಲಿ ರೇಟ್ ಚೆನ್ನಾಗಿರ್ತವೆ ಇವಾಗ ಮುಗಿತಲ್ವಾ ಸಂಡೆ ಆಯ್ತು ನಾಳೆ ನಾಳೆಯಿಂದ ಟ್ರಿಪ್ಸ್ ಇದಾವೆ ಆದ್ರೆ ರೇಟ್ ಚೆನ್ನಾಗಿಲ್ಲ ಮತ್ತೆ ವೀಕೆಂಡೇ ಹೋಗ್ಬೇಕು ವೀಕೆಂಡ್ ಆಗಿರ್ಬೋದು ಸೀಸನ್ ಇರ್ಬೋದು ಮತ್ತೆ ಬೇಡಿಕೆ ಜಾಸ್ತಿ ಇದ್ದಾಗ ಮಾತ್ರ ಸವಾರಿಲಿ ರೇಟ್ ಚೆನ್ನಾಗಿರ್ತವೆ ರೇಟ್ ಚೆನ್ನಾಗಿದ್ದಾಗ ಮಾತ್ರ ಈ ಸವಾರಿಲಿ ಡ್ಯೂಟಿಗಳನ್ನ ತಗೊಂಡು ಹೋಗಿರ್ತೀನಿ ಇಲ್ಲಾಂದ್ರೆ ಸಿಟಿಲೆಬರ್ ಮಾಡ್ತಿರ್ತೀನಿ ಅಷ್ಟೇ ನೆಕ್ಸ್ಟ್ ವೀಕೆಂಡ್ ವರ್ಗು ಸಿಟಿಲೆ ಡ್ಯೂಟಿ ಮಾಡೋದು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿ ಪ್ರೆಸ್ ಮಾಡಿ